ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಮ್ಮ ಸನಾತನ ಧರ್ಮದಲ್ಲಿ ಹಿರಿಯರು ತಮ್ಮ ಜೀವನದ ಸಂಧ್ಯಾ ಕಾಲದಲ್ಲಿ ಕಾಶಿಯಾತ್ರೆ ಮಾಡಿ ಮೋಕ್ಷ ಪಡೆದುಕೊಳ್ಬೇಕು ಅನ್ನೋದು ಅವರ ಜೀವಮಾನದ ಆಕಾಂಕ್ಷೆಯಾಗಿರುತ್ತೆ. ನಾವು ಕೂಡ ಸಾಕಷ್ಟು ಮಂದಿಯನ್ನು ನೋಡಿದ್ದೇವೆ, ಇಂದಿಗೂ ಕೊನೆ ಕಾಲದಲ್ಲಿ ಕಾಶಿಯಲ್ಲೇ ವಿಶ್ವನಾಥನ ದರ್ಶನ ಮಾಡ್ತಾ ತಮ್ಮ ಜೀವನವನ್ನು ಕಳೀತಾರೆ. ಹಿಂದಿನ ಕಾಲದಲ್ಲಿ ಮಕ್ಕಳೇ ತಮ್ಮ ಪೋಷಕರನ್ನು ಕಾಶಿ ವಿಶ್ವನಾಥನ ಸನ್ನಿಧಾನಕ್ಕೆ ಬಿಟ್ಟು ಬರ್ತಿದ್ರು. ಅವರ ದೇಹತ್ಯಾಗದ ಬಳಿಕ ಅಲ್ಲಿಯೇ ದಫನ ಮಾಡಲಾಗ್ತಿತ್ತು. ಈ ಸಂಪ್ರದಾಯ ಅಂದಿನಿಂದ ಇಂದಿನವರೆಗೂ ನಡೆದುಕೊಂಡು ಬರ್ತಿದೆ. ಕಾಶಿ ಅಂದರೆ ಮೋಕ್ಷ ಸಿಗುವ ಪುಣ್ಯಕ್ಷೇತ್ರ ಅಂತಲೇ ನಂಬಲಾಗಿದೆ. ಹಾಗಾದರೆ ಕಾಶಿಯ ಪೌರಾಣಿಕ ಕಥೆಗಳು, ಇತಿಹಾಸ ಸಾರಿದ ದಾಖಲೆಗಳು, ಕ್ಷೇತ್ರದ ಮಹಿಮೆ ಎಲ್ಲವನ್ನ ಸಾಧ್ಯವಾದಷ್ಟು ವಿವರಿಸೋ ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕಾಶಿ ಅಂದರೆ ಭಾರತದ ಪ್ರಾಚೀನ ಹಾಗೂ ಹಿಂದೂಗಳಿಗೆ ಅತ್ಯಂತ ಪವಿತ್ರ ಸ್ಥಳ. ಇಲ್ಲಿ ಪ್ರಮುಖವಾಗಿ ಆರಾಧ್ಯ ದೈವ ಶಿವನನ್ನು ಪೂಜಿಸಲಾಗುತ್ತೆ. ಇದಿರೋದು ಉತ್ತರ ಪ್ರದೇಶದ ವಾರಣಾಸಿಯ ಗಂಗಾ ನದಿಯ ಪಶ್ಚಿಮ ತಟದಲ್ಲಿ. ಈ ಸ್ಥಳವು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂಥದ್ದು. ಇಲ್ಲಿನ ಪ್ರಧಾನ ದೇವತೆ ವಿಶ್ವೇಶ್ವರ ವಿಶ್ವನಾಥ, ವಿಶ್ವಕ್ಕೆಲ್ಲ ಈಶನೆಂದು ಅಂದರೆ ಅಧಿಪತಿಯಾದ್ದರಿಂದ ವಾರಣಾಸಿಯನ್ನ ಕಾಶಿ ಅಂತ ಕರೀತಾರೆ. ಆದ್ದರಿಂದ ಈ ದೇವಾಲಯವನ್ನ ಕಾಶಿ ವಿಶ್ವನಾಥ ದೇವಾಲಯ ಅಂತ ಕರೀತಾರೆ. ಇದು ಅತ್ಯಂತ ಪ್ರಾಚೀನ ನಗರ ಅಂತ ಸ್ಥಾನ ಪಡ್ಕೊಂಡಿದೆ. ಯುಗ ಯುಗಗಳಿಂದಲೂ ಪ್ರಸಿದ್ಧಿ ಪಡೆದಿದೆ. ಅನೇಕ ಪುರಾಣಗಳಲ್ಲಿ ಈ ಕಾಶಿ ನಗರದ ಬಗ್ಗೆ ವಿವರ ಸಿಗುತ್ತೆ. ಇದು ಶೈವರ ಪ್ರಮುಖ ಆರಾಧನೆಯ ಪವಿತ್ರ ಸ್ಥಳ. ಇಲ್ಲಿ ಒಂದು ದಿನ ಮಲಗಿದರೆ ಜನ್ಮಾಂತರಗಳ ಪಾಪಗಳು ಕಳೆಯುತ್ತವೆ ಅನ್ನೋದು ನಂಬಿಕೆ. ಅನೇಕ ರಾಜರು ಈ ನಗರವನ್ನು ಆಳಿದ್ದಾರೆ. ಇದು ಅತಿ ಪುರಾತನವಾದ ನಗರ. ಈ ನಗರಕ್ಕೆ 10,000 ವರ್ಷಗಳಿಗೂ ಮೇಲ್ಪಟ್ಟ ಇತಿಹಾಸವಿದೆ. ಈ ದೇವಾಲಯದ ಚರಿತ್ರೆಯಲ್ಲಿ ಹೇಳುವಂತೆ ನಾಶವಾಗಿ ಮತ್ತೆ ಜೀರ್ಣೋದ್ಧಾರವಾಗಿದೆ. ಕೊನೆಯದಾಗಿ ಮೊಘಲರ ಕಾಲದಲ್ಲಿ ಔರಂಗಜೇಬನಿಂದ ದಾಳಿಗೊಳಗಾಗತ್ತೆ. ಈ ಸಮಯದಲ್ಲಿ ಒಬ್ಬ ಭಕ್ತ ಈ ಲಿಂಗವನ್ನು ತೆಗೆದು ಇಲ್ಲಿರುವ ಬಾವಿಗೆ ಹಾಕಿದ. ಇದರಿಂದ ಈ ಲಿಂಗವು ಔರಂಗಜೇಬನ ದಾಳಿಗೆ ತುತ್ತಾಗಲಿಲ್ಲ. ಈ ದೇವಾಲಯ ಇರುವ ಸ್ಥಳದಲ್ಲಿ ಒಂದು ಮಸೀದಿಯನ್ನು ನಿರ್ಮಿಸ್ತಾನೆ. ಆನಂತರ 1780ರಲ್ಲಿ ಈಗ ಇರುವ ದೇವಾಲಯದ ಕಟ್ಟಡವನ್ನು ಮರಾಠ ರಾಜವಂಶಸ್ಥರ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ನರ್ಮದಾ ನದಿ ತೀರದಿಂದ ತಂದ ಶಿವಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸ್ತಾರೆ. 1983ರವರೆಗೂ ಉತ್ತರ ಪ್ರದೇಶದ ಸರ್ಕಾರವು ಇಲ್ಲಿನ ಆಡಳಿತವನ್ನು ನೋಡ್ಕೊಳ್ತಿತ್ತು. ಪುರಾಣ ಚರಿತ್ರೆಗಳ ಪ್ರಕಾರ ಕಾಶಿ ಪುರಾಣ ತಿಳಿಸುವಂತೆ ನಿಜವಾದ ವಿಶ್ವನಾಥ ದೇವಾಲಯವು ಕುತುಬುದ್ದೀನ್ ಐಬಕ್ ಕ್ರಿಸ್ತಶಕ 1194ರಲ್ಲಿ ರಾಜ ಕಣಂಜು ಮೊಹಮ್ಮದ್ ಗೋರಿಯಿಂದ ಸೋತ ನಂತರ ನಾಶವಾಯಿತು. ಈ ದೇವಾಲಯವನ್ನ ಮತ್ತೆ ಗುಜರಾತ್ನ ವ್ಯಾಪಾರಸ್ಥ ದೆಹಲಿ ಸುಲ್ತಾನನ ಕಾಲದಲ್ಲಿ ನಿರ್ಮಿಸ್ತಾನೆ. ಮತ್ತೆ ಇಲ್ತಮಶನ ಕಾಲದಲ್ಲಿ ಅಂದ್ರೆ 1211ರಿಂದ 1266ರ ಕಾಲಘಟ್ಟದಲ್ಲಿ ಈ ದೇವಾಲಯ ನಾಶವಾಗುತ್ತೆ. ಆನಂತರ 1447ರಿಂದ 1458ರ ಸಮಯದಲ್ಲಿ ಆಗ ಈ ಪ್ರಾಂತ್ಯದ ರಾಜನಾಗಿದ್ದ ಹೈದರ್ ಹುಸೇನ್ ಶಾ ಶಿರತ್ ಎಂದೇ ಖ್ಯಾತನಾಗಿದ್ದ ಶಿಕಂದರ್ ಲೋಹಿಯ ಕಾಲದಲ್ಲಿ 1489ರಿಂದ 1517ರಲ್ಲಿ ನಾಶವಾಗುತ್ತೆ. ಇದನ್ನ ಅಕ್ಬರನ ಕಾಲದಲ್ಲಿ ರಾಜ ಮಾನ್ ಸಿಂಗ್ ಪುನರ್ ನಿರ್ಮಿಸ್ತಾನೆ. ಆದರೆ ಸಂಪ್ರದಾಯಸ್ಥರು ಇದನ್ನ ವಿರೋಧಿಸ್ತಾರೆ. ಕಾರಣ, ಮಾನ್ ಸಿಂಗ್ನ ತಂಗಿ ಜೋಧ್ಬಾಯಿಯನ್ನ ಅಕ್ಬರನಿಗೆ ವಿವಾಹ ಮಾಡಿಕೊಟ್ಟಿದ್ದ. ರಾಜ ತೋದರ್ಮಲ್ಲ ಮತ್ತೆ ಈ ದೇವಾಲಯವನ್ನ 1585ರಲ್ಲಿ ಅಕ್ಬರ್ನಿಂದ ಪಡೆದು ಈಗಿರುವ ಸ್ಥಳದಲ್ಲೇ ನಿರ್ಮಿಸ್ತಾನೆ. 1669ರಲ್ಲಿ ಮತ್ತೆ ಚಕ್ರವರ್ತಿ ಔರಂಗಜೇಬ ಈ ದೇವಾಲಯವನ್ನು ಕೆಡವಿ ಅಲ್ಲಿ ಜ್ಞಾನವ್ಯಾಪಿ ಮಸೀದಿಯನ್ನು ನಿರ್ಮಿಸ್ತಾನೆ. ಕಳೆದ ವರ್ಷ ಜ್ಞಾನವ್ಯಾಪಿ ಸುದ್ದಿ ಸಾಕಷ್ಟು ಚರ್ಚೆಯಾಗಿದ್ದು ತಿಳಿದಿದೆ. ಹಾಗೆ ದೇವಾಲಯದ ಗೋಡೆಗಳನ್ನು ಸೇರಿಸಿ ಮಸೀದಿ ನಿರ್ಮಿಸಿರೋದನ್ನು ನಾವು ನೋಡಬಹುದು. 1742ರಲ್ಲಿ ಮರಾಠ ರಾಜವಂಶಸ್ಥ ರಾಜ ಮನೋಹರ್ ರಾವ್ ಹೋಳ್ಕರ್ ಮಸೀದಿಯನ್ನ ಸ್ವಲ್ಪ ಭಾಗ ಕೆಡವಿ ಈಗಿರುವ ವಿಶ್ವೇಶ್ವರ ದೇವಾಲಯವನ್ನು ನಿರ್ಮಿಸ್ತಾರೆ. ಆದರೂ ಈ ದೇವಾಲಯವು ವಾಸ್ತುವಿನಿಂದಾಗಿ ಮೊದಲ ರೂಪಕ್ಕೆ ಬರಲಿಲ್ಲ. ಕಾರಣ, ಈ ಪ್ರದೇಶವು ಲಕ್ನೋ ನವಾಬನಿಗೆ ಸೇರಿತ್ತು. ಅವನಿಂದ ಸಾಕಷ್ಟು ತೊಂದರೆಗಳು ಎದುರಾಗ್ತಿದ್ವು. 1750ರಲ್ಲಿ ಜೈಪುರದ ಮಹಾರಾಜ ಒಂದು ತನಿಖಾ ಆಯೋಗವನ್ನು ರಚಿಸಿ ಈ ಸ್ಥಳದ ಭೂಮಿಯನ್ನ ಅಳತೆ ಮಾಡಿಸಿ ಅದನ್ನು ಖರೀದಿಸ್ತಾನೆ. ನಂತರ ಅಲ್ಲಿ ಕಾಶಿ ವಿಶ್ವನಾಥ ದೇವಾಲಯ ನಿರ್ಮಿಸ್ತಾನೆ. 1780ರಲ್ಲಿ ಮನೋಹರ್ ರಾವ್ರ ಸೊಸೆ ಅಹಲ್ಯಾಬಾಯಿ ಹೋಳ್ಕರ್ ಈಗಿರುವ ದೇವಾಲಯವನ್ನ ಮಸೀದಿಯ ಪಕ್ಕದಲ್ಲಿ ನಿರ್ಮಿಸ್ತಾರೆ. 1828 ಗ್ವಾಲಿಯರ್ ರಾಜ್ಯದ ಮರಾಠ ರಾಜ ದೌಲತ್ರಾವ್ ಸಿಂಧೆಯ ಪತ್ನಿ ಬಿಜುಬಾಯಿಯು 40 ಕಂಬಗಳ ಪ್ರಸರಾಂಗಣ ಜ್ಞಾನವ್ಯಾಪಿಯ ಮಸೀದಿಯನ್ನ ಸೇರಿಸಿಕೊಂಡು ನಿರ್ಮಿಸ್ತಾರೆ.
1833 1840 ಜ್ಞಾನವ್ಯಾಪಿ ಬಾವಿ ಅಂದರೆ ಪುರಾತನ ಶಿವಲಿಂಗವಿರುವ ಬಾವಿ, ಘಾಟ್ ಅಂದರೆ ಗಂಗಾ ನದಿ ತೀರದಲ್ಲಿರುವ ಸೋಪಾನಗಳು ಮತ್ತು ಈ ದೇವಾಲಯದ ಹತ್ತಿರವಿರುವ ಇತರ ದೇವಾಲಯಗಳನ್ನು ನಿರ್ಮಿಸುತ್ತಾರೆ. ನೇಪಾಳದ ರಾಜ ನೀಡಿದ 7 ಅಡಿ ಉದ್ದದ ನಂದಿ ವಿಗ್ರಹವನ್ನು ಪೂರ್ವದಲ್ಲಿ ಸ್ಥಾಪಿಸಿದ್ದಾರೆ. ಹೀಗೆ ಭಾರತದ ಅನೇಕ ರಾಜವಂಶಸ್ಥರು ಮತ್ತು ಪ್ರಬಲ ಹಿಂದೂ ವಂಶಸ್ಥರು ಈ ದೇವಾಲಯವನ್ನು ಪುನರ್ ನಿರ್ಮಿಸಲು ಅಗಾಧವಾದ ಪ್ರಯತ್ನ, ಹೋರಾಟ, ಧನಾನುಕೂಲಗಳನ್ನು ನೀಡುತ್ತಾರೆ. 1841 ನಾಗಪುರದ ಬೋನ್ಸ್ಲೆ ವಂಶಸ್ಥರು ದೇವಾಲಯಕ್ಕೆ ಬೆಳ್ಳಿಯ ಕವಚ ಮಾಡಿಸ್ತಾರೆ. 1835 ಮಹಾರಾಜ ರಣಜಿತ್ ಸಿಂಗ್ 1 ಟನ್ ಬಂಗಾರವನ್ನು ನೀಡಿ ಅದರಿಂದ ಗೋಪುರಕ್ಕೆ ಕವಚವನ್ನು ನಿರ್ಮಿಸ್ತಾನೆ. ಈ ದೇವಾಲಯವನ್ನು ವಂಶ ಪಾರಂಪರ್ಯವಾಗಿ ಬಂದ ಪಾಂಡ ಅಥವಾ ಮಹಂತರು ನಿರ್ವಹಿಸುತ್ತಿದ್ದಾರೆ. ಇವಿಷ್ಟು ಇತಿಹಾಸ ಪುಟಗಳಲ್ಲಿ ದಾಖಲಾದ ವಿವರಗಳು. ಇನ್ನು ಪುರಾಣಗಳ ಪ್ರಕಾರ ನೋಡೋದಾದರೆ ಒಮ್ಮೆ ಬ್ರಹ್ಮ ಮತ್ತು ಮಹಾವಿಷ್ಣುವಿನಲ್ಲಿ ಕಲಹ ಆರಂಭವಾಗುತ್ತೆ. ಕಾರಣ, ಬ್ರಹ್ಮ ಈ ಜಗತ್ತಿನ ಚರಾಚರ ವಸ್ತುಗಳ ಸೃಷ್ಟಿಗೆ ನಾನೇ ಕಾರಣ, ನಾನಿಲ್ಲದೆ ಈ ಜಗತ್ತಿಲ್ಲವೆಂದು ಹೇಳ್ತಾನೆ. ಮಹಾವಿಷ್ಣುವು ಬ್ರಹ್ಮ ಸೃಷ್ಟಿಕರ್ತನಾದರೆ ನಾನು ಆ ಸೃಷ್ಟಿಯನ್ನೇ ಪಾಲನೆ ಮಾಡ್ತೇನೆ, ನಾನೇ ಮೇಲು ಎನ್ನುವ ಇಬ್ಬರ ನಡುವೆ ಆರಂಭವಾದ ಕಲಹ ಯುದ್ಧಕ್ಕೆ ತಿರುಗುತ್ತೆ. ಆಗ ಶಿವ ಇವರಿಬ್ಬರ ಮಧ್ಯೆ ಪ್ರವೇಶಿಸಿ ಇಬ್ಬರಿಗೂ ಸಾಕಷ್ಟು ಬುದ್ಧಿ ಹೇಳಿದರೂ ಕೇಳಲಿಲ್ಲ. ಆಗ ಇಬ್ಬರಿಗೂ ಶಿವ ಒಂದು ಪರೀಕ್ಷೆ ಇಟ್ಟು ಆ ಪರೀಕ್ಷೆ ಗೆದ್ದವರೇ ದೊಡ್ಡವರು ಅಂತ ತಿಳಿಸ್ತಾನೆ. ಹೀಗೆ ಬ್ರಹ್ಮ ಮತ್ತು ಮಹಾವಿಷ್ಣು ಪಂಥಕ್ಕೆ ಒಪ್ಪುತ್ತಾರೆ. ಆ ಪಂಥವೆಂದರೆ ಶಿವಲಿಂಗದ ಕೊನೆ ಭಾಗದ ತುದಿ, ಅದೇ ರೀತಿ ತಳಭಾಗದ ತುದಿಯನ್ನ ಯಾರು ನೋಡ್ತಾರೋ ಅವರು ಗೆಲ್ಲುತ್ತಾರೆ ಎಂದು. ಈ ಪಂಥವನ್ನ ಇಬ್ರು ಒಪ್ಕೊಳ್ತಾರೆ. ಬ್ರಹ್ಮ ಶಿವಲಿಂಗದ ತಳ ತುದಿ ನೋಡಲು ಹೊರಟು ಬಿಡ್ತಾನೆ, ಮಹಾವಿಷ್ಣು ಮೇಲ್ತುದಿ ನೋಡಲು ಶರವೇಗದಲ್ಲಿ ಹೊರಟ. ಆದರೆ ಅದೆಷ್ಟೇ ದೂರ ಕ್ರಮಿಸಿದರೂ ಬ್ರಹ್ಮನಿಗೆ ತಳತುದಿ ಹಾಗೂ ವಿಷ್ಣುವಿಗೆ ಮೇಲ್ತುದಿ ಕಾಣಲಿಲ್ಲ. ಒಂದು ದಿನ ಬ್ರಹ್ಮ ತಳಭಾಗದ ತುದಿ ನೋಡಿದೆ ಅಂತ ಹೇಳ್ತಾ ಮೇಲೆ ಬರ್ತಾನೆ. ಅದಕ್ಕೆ ಕೇದಿಗೆ ಹೂವು ಸಾಕ್ಷಿ ಎಂದು ಆ ಹೂವನ್ನು ಕರೆತಂದ. ಇದರಲ್ಲಿ ವಿಷ್ಣು ಸೋಲುವಂತಾಯ್ತು. ಆದರೆ ಶಿವ, ಇದೆಲ್ಲ ಸುಳ್ಳು, ನೀನೇ ನೋಡಿಲ್ಲ, ಇನ್ನು ಆ ಕೇದಿಗೆ ಹೂವು ಕೂಡ ಸುಳ್ಳು ಎಂದು ಕೋಪದಿಂದ, ನಿನಗೆ ಈ ಭೂಮಿ ಮೇಲೆ ಯಾವುದೇ ಪೂಜಾ ಕೈಂಕರ್ಯಗಳು ನಡೆಯದಿರಲೆಂದು ಸುಳ್ಳು ಸಾಕ್ಷಿ ಹೇಳಿದ ಫಲವಾಗಿ ಆ ಹೂವನ್ನ ಇಂದಿನಿಂದ ಯಾವುದೇ ಪೂಜಾ ಕೈಂಕರ್ಯಗಳಿಗೆ ಉಪಯೋಗಿಸದಿರಲಿ ಎಂದು ಬ್ರಹ್ಮನಿಗೆ ಶಾಪವಿತ್ತ ಶಿವ. ಆದಿಯೂ ಅಂತ್ಯವೂ ಇಲ್ಲದ್ದು ಅಂತ ನಂಬಲಾಗಿದೆ. ಈ ಜ್ಯೋತಿರ್ಲಿಂಗದ ಬಾಣ ಮೇಲಿನಿಂದ ಕೆಳಗೆ ಇರುವ ಭಾಗವನ್ನು 3 ಭಾಗಗಳಾಗಿ ವಿಭಾಗಿಸಿದ್ದಾರೆ. ತಳಭಾಗ ಬ್ರಹ್ಮ ಭಾಗ, ಮಧ್ಯಭಾಗ ಮಹಾವಿಷ್ಣುವಿನ ಭಾಗ, ಪೀಠದ ಮೇಲ್ಭಾಗವು ಪರಶಿವನ ಭಾಗವಾಗಿದೆ. ತಳಭಾಗ ಅಷ್ಟಮುಖ, ಮಧ್ಯಭಾಗ ಚೌಕಾಕಾರ, ಮೇಲಿನ ಭಾಗ ವೃತ್ತಾಕಾರದಲ್ಲಿದೆ. ಜಗತ್ತಿನಲ್ಲಿ ಒಟ್ಟು 64 ಸ್ವರೂಪಲಿಂಗಗಳಿವೆ. 12 ಜ್ಯೋತಿರ್ಲಿಂಗಗಳು ಭಾರತದಲ್ಲೇ ಇವೆ. ಅದು ಗುಜರಾತಿನ ಸೋಮನಾಥ, ಆಂಧ್ರದ ಶ್ರೀಶೈಲ ಶ್ರೀ ಮಲ್ಲಿಕಾರ್ಜುನ, ಮಧ್ಯಪ್ರದೇಶದ ಉಜ್ಜಯಿನಿಯ ಮಹಾಕಾಳ ಮತ್ತು ಓಂಕಾರೇಶ್ವರ, ಹಿಮಾಲಯದ ಕೇದಾರನಾಥ, ಮಹಾರಾಷ್ಟ್ರದ ಭೀಮೇಶ್ವರ, ವಾರಣಾಸಿಯ ವಿಶ್ವನಾಥ, ಮಹಾರಾಷ್ಟ್ರದ ತ್ರಯಂಬಕೇಶ್ವರ, ಜಾರ್ಖಂಡ್ನ ವೈದ್ಯನಾಥೇಶ್ವರ, ದ್ವಾರಕದ ನಾಗೇಶ್ವರ, ತಮಿಳುನಾಡಿನ ರಾಮೇಶ್ವರ, ಅಲ್ಲದೆ ಮಹಾರಾಷ್ಟ್ರದ ಔರಂಗಾಬಾದನ ಶ್ರೀ ಗೃಹಣೇಶ್ವರ, ಕಾಶಿಯ ಗಂಗಾ ನದಿ ತೀರದಲ್ಲಿರುವ ಮಣಿಕರ್ಣಿಕಾ ಘಾಟ್ನಲ್ಲಿ ಶ್ರೀ ಕಾಶಿ ವಿಶ್ವನಾಥ ದೇವಾಲಯ. ಇವುಗಳನ್ನು ಶಕ್ತಿಪೀಠವೆಂದು ಕರೀತಾರೆ. ಶಕ್ತಿ ಆರಾಧಕರಿಗೆ ಪವಿತ್ರವಾದ ಸ್ಥಳವಾಗಿದೆ. ದಕ್ಷ ಯಾಗವೆಂಬ ಶೈವ ಸಾಹಿತ್ಯದಲ್ಲಿ ಈ ಶಕ್ತಿಪೀಠದ ಮಹತ್ವವನ್ನು ವಿವರಿಸಿದ್ದಾರೆ. ಈ ಶಿವಲಿಂಗವು 60 ಸೆಂಟಿಮೀಟರ್ ಎತ್ತರ, 90 ಸೆಂಟಿಮೀಟರ್ ಸುತ್ತಳತೆ ಇರುವ ಬೆಳ್ಳಿಯ ಪೀಠದ ಮೇಲೆ ಅಲಂಕರಿಸಿದೆ. ಪ್ರಮುಖ ಗರ್ಭಗುಡಿಯು ಚೌಕಾಕಾರದಲ್ಲಿದ್ದು ಅನೇಕ ದೇವತಾ ಮಂದಿರಗಳ ಮಧ್ಯೆ ಇದೆ. ಇಲ್ಲಿ ಮಸೀದಿ ಮತ್ತು ವಿಶ್ವೇಶ್ವರ ಗರ್ಭಗುಡಿ ಮಧ್ಯೆ ಒಂದು ಪವಿತ್ರ ಜ್ಞಾನವ್ಯಾಪಿ ಎಂಬ ಭಾವಿ ಇದೆ. ಹಿಂದೆ ಔರಂಗಜೇಬನ ದಾಳಿಯಿಂದ ಈ ವಿಶ್ವನಾಥನ ಶಿವಲಿಂಗ ಕಾಪಾಡಲು ಶಿವಲಿಂಗವನ್ನು ಬಾವಿಯಲ್ಲಿ ಹಾಕ್ತಾರೆ. ಕಳೆದ ವರ್ಷ ಸುಪ್ರೀಂ ತೀರ್ಪು ಬಂದ ನಂತರ ಆ ಜಾಗವನ್ನು ಭದ್ರತೆಯೊಂದಿಗೆ ಕಾಯ್ದಿರಿಸಲಾಗಿದೆ. ಅದರ ಸಂಪೂರ್ಣ ಮಾಹಿತಿಯನ್ನು ಗೌಪ್ಯವಾಗಿ ಇಡಲಾಗಿದೆ. ಈಗಿನ ಪೂಜ್ಯ ಲಿಂಗವು ಕಪ್ಪು ಕೃಷ್ಣಶಿಲೆಯಿಂದ ಮಾಡಿರುವಂಥದ್ದು. ಈ ಲಿಂಗಪೀಠವನ್ನು ಬೆಳ್ಳಿಯ ಕವಚದಿಂದ ಮುಚ್ಚಿದ್ದಾರೆ. ಭಕ್ತಾದಿಗಳು ದರ್ಶನಕ್ಕೆ ಬರುವಾಗ ಪವಿತ್ರ ಗಂಗೆಯ ಜಲವನ್ನು ಲಿಂಗಕ್ಕೆ ಅಭಿಷೇಕ ಮಾಡುವ ಪದ್ಧತಿ ಇದೆ. ಆದ್ದರಿಂದ ವಿಶ್ವನಾಥ ಯಾವಾಗಲೂ ಜಲಾಧರನಾಗಿರ್ತಾನೆ. ಮತ್ತೊಂದು ಪ್ರತೀತಿ ಪ್ರಕಾರ ಇಲ್ಲಿ ಶನೀಶ್ವರನು ಸುಮಾರು 10,000 ವರ್ಷಗಳ ಕಾಲ ಶಿವನನ್ನ ಕುರಿತು ತಪಸ್ಸು ಮಾಡ್ತಾನೆ. ಇವನ ತಪಸ್ಸಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ಏನು ವರಬೇಕೆಂದು ಕೇಳ್ತಾನೆ. ಆಗ ಶನೀಶ್ವರ ಹೇಳ್ತಾನೆ, ನಾನು ವರಕ್ಕಾಗಿ ನಿನ್ನನ್ನ ಕುರಿತು ತಪಸ್ಸು ಮಾಡಲಿಲ್ಲ, ಕೇವಲ ನಿನ್ನ ಮೇಲಿನ ಪ್ರೀತಿಗಾಗಿ ತಪಸ್ಸು ಮಾಡಿದೆ ಎಂದು ಹೇಳ್ತಾನೆ.
ಆಗ ಶಿವ ಪ್ರಸನ್ನನಾಗಿ ಶನಿಗೆ ಒಂದು ಗ್ರಹದ ಪಟ್ಟ ನೀಡಿದನೆಂದು ಪುರಾಣಗಳು ಹೇಳ್ತವೆ. ಆದ್ದರಿಂದಲೇ ಶನಿಯು ಶಿವನ ಪರಮ ಭಕ್ತ. ಶನಿಯ ವಿಗ್ರಹವು ಕೂಡ ದೇವಾಲಯದಲ್ಲಿ ಕಾಣಬಹುದು. ಈ ಕಟ್ಟಡದ ಮೂರು ಭಾಗಗಳೆಂದರೆ ವಿಶ್ವನಾಥರ ಗರ್ಭಗೃಹ, ಎರಡನೇದು ವಿಮಾನ ಗೋಪುರ, ಮೂರನೇದು ಧ್ವಜ ಸಹಿತವಿರುವ ತ್ರಿಶೂಲವಾಗಿದೆ. ದೇವಾಲಯದ ಪ್ರಾಮುಖ್ಯತೆಯನ್ನು ನೋಡೋದಾದರೆ ಈ ದೇವಾಲಯ ಪವಿತ್ರ ಗಂಗಾ ನದಿಯ ತೀರದಲ್ಲಿದೆ. ಭಾರತದ ಇತಿಹಾಸದಲ್ಲಿ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಅನೇಕ ಸನ್ಯಾಸಿ ಸಂತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಅದರಲ್ಲಿ ಆದಿಶಂಕರರು, ವಿವೇಕಾನಂದರು, ದಯಾನಂದ ಸರಸ್ವತಿ, ಗುರುನಾನಕರು, ರಾಮಕೃಷ್ಣ ಪರಮಹಂಸರು ಇನ್ನೂ ಪ್ರಮುಖರಿದ್ದಾರೆ. ಹಿಂದೂಗಳು ಜೀವನದಲ್ಲಿ ಒಂದು ಬಾರಿಯಾದರೂ ವಿಶ್ವನಾಥನಿರುವ ಕಾಶಿಗೆ ಹೋಗಬೇಕೆಂದು ಹಂಬಲಿಸುತ್ತಾರೆ. ಇಂದಿಗೂ ಕೆಲವರ ಸಂಪ್ರದಾಯದಂತೆ ವಿವಾಹದ ದಿನಗಳಲ್ಲಿ ಕಾಶಿಯಾತ್ರೆ ಪ್ರಮುಖವಾದ ಆಚರಣೆ ರೂಢಿಯಲ್ಲಿದೆ. ಭಕ್ತರು ದಕ್ಷಿಣ ಭಾರತದಲ್ಲಿರುವ ಶ್ರೀರಾಮೇಶ್ವರ ದೇವಾಲಯವನ್ನು ಸಂದರ್ಶಿಸುವ ಸಂಪ್ರದಾಯವಾಗಿದೆ. ಹಿಂದಿನಿಂದ ಬಂದ ಪದ್ಧತಿಯಂತೆ ಈಗಲೂ ಮೊದಲು ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ಸಮುದ್ರದ ಪವಿತ್ರ ಮರಳನ್ನು ತೆಗೆದುಕೊಂಡು ಹೋಗಿ ಕಾಶಿಯ ಗಂಗೆಯಲ್ಲಿ ವಿಸರ್ಜಿಸಿ ಅಲ್ಲಿಂದ ಪವಿತ್ರ ಗಂಗೆಯನ್ನು ತಂದು ಶ್ರೀರಾಮೇಶ್ವರರಿಗೆ ಅಭಿಷೇಕ ಮಾಡುವುದನ್ನು ಪ್ರತಿದಿನ ರಾಮೇಶ್ವರದಲ್ಲಿ ನೋಡಬಹುದು. ಹೀಗೆ ಮಾಡಿದರೆ ಜನ್ಮ ಜನ್ಮಾಂತರಗಳ ಕರ್ಮಗಳು ನಾಶವಾಗುತ್ತದೆ ಎಂದು ಪುರಾಣಗಳು ತಿಳಿಸ್ತವೆ. ಪುರಾಣಗಳ ಪ್ರಕಾರ ಶಿವನನ್ನ ನಿಜವಾದ ಭಕ್ತಿಯಿಂದ ಆರಾಧಿಸಿದರೆ ಅವರಿಗೆ ಪುನರ್ಜನ್ಮ ಇಲ್ಲವೆಂದು ಆ ಭಕ್ತರು ಮರಣದ ನಂತರ ಕೈಲಾಸವನ್ನ ಸೇರ್ತಾರೆಂದು ಹೇಳ್ತವೆ. ಶಿವನ ಮೃತ್ಯುಂಜಯ ಮಂತ್ರವನ್ನ ಜಪಿಸಿದರೆ ಮರಣ ದೂರವಾಗತ್ತೆ. ಅನಾರೋಗ್ಯ ಅಥವಾ ಜೀವ ಹೋಗುವ ವೇಳೆಯಲ್ಲಿ ಈ ಮಂತ್ರ ಜಪಿಸಿ ಅನೇಕರು ಬದುಕುಳಿದು ಅಕಾಲ ಮರಣದಿಂದ ಪಾರಾಗಿದ್ದಾರೆ. ಕಾಶಿ ನಗರದಲ್ಲಿ ಮರಣಿಸಿದರೆ ಪುನರ್ಜನ್ಮವಿಲ್ಲ ಅನ್ನೋದು ನಂಬಿಕೆ. ಗಂಗೆಯಲ್ಲಿ ಸ್ನಾನ ಮಾಡಿ ಶ್ರೀ ವಿಶ್ವನಾಥನ ದರ್ಶನ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ನಶಿಸುತ್ತವೆ. ಆದ್ದರಿಂದ ಇಲ್ಲಿನ ಆಶ್ರಮಗಳಲ್ಲಿ ದೇಶ ವಿದೇಶಗಳಿಂದ ಬರುವ ವಯಸ್ಸಾದವರು ಇಲ್ಲಿಯೇ ತಮ್ಮ ಅಂತ್ಯಕಾಲವನ್ನು ಸವಿಸ್ತಾರೆ. ತಮ್ಮ ಪೋಷಕರ ಆಸೆಯಂತೆ ಮಕ್ಕಳು ಇಲ್ಲಿಯೇ ಆಶ್ರಮದಲ್ಲಿ ಬಿಟ್ಟು ಬೇಕಾದಂತೆ ಧನ ಸಹಾಯ ಮಾಡ್ತಾರೆ. ಅಂಥವರು ಪ್ರತಿದಿನ ಗಂಗಾ ಸ್ನಾನ, ಶ್ರೀ ವಿಶ್ವನಾಥರ ದರ್ಶನ, ಪುರಾಣಗಳ ಪ್ರವಚನಗಳಲ್ಲಿ ನಿರತರಾಗ್ತಾರೆ. ಒಂದು ಪಕ್ಷ ಇಲ್ಲಿ ಪ್ರಾಣ ತ್ಯಜಿಸಿದರೆ ಅವರ ಕುಟುಂಬಸ್ಥರಿಗೆ ಸಂದೇಶ ಕಳಿಸ್ತಾರೆ. ಇಲ್ಲದಿದ್ದರೆ ಆಶ್ರಮದವರೇ ಇವರ ಅಂತ್ಯ ಸಂಸ್ಕಾರ ಮಾಡಿ ಅಸ್ಥಿಯನ್ನು ಗಂಗೆಯಲ್ಲಿ ಬಿಡ್ತಾರೆ. ಈ ಕಾರ್ಯಗಳಿಗಾಗಿ ಅನೇಕ ಘಾಟ್ಗಳು ಗಂಗಾ ತೀರದಲ್ಲಿ ಕಾಶಿನಗರದುದ್ದಕ್ಕೂ ಇವೆ. ಇದರಲ್ಲಿ ಮುಖ್ಯವಾಗಿ ಮಣಿಕರ್ಣಿಕಾ ಘಾಟ್, ಪಂಚಗಂಗಾ ಘಾಟ್, ದಶ ಅಶ್ವಮೇಧ ಘಾಟ್, ಹರಿಶ್ಚಂದ್ರ ಘಾಟ್ಗಳು ಪ್ರಾಮುಖ್ಯತೆಯನ್ನು ಪಡೆದಿವೆ. ದೇಶದ ನಾನಾ ಕಡೆಗಳಿಂದ ಇಲ್ಲಿಯ ಘಾಟ್ಗಳಲ್ಲಿ ಶ್ರದ್ಧಾಕರ್ಮ ಮಾಡಲು ಶವಗಳನ್ನು ತರ್ತಾರೆ. ಪ್ರತಿನಿತ್ಯ ಈ ಘಾಟ್ಗಳು ಜನಜಂಗುಳಿಯಿಂದ ಕೂಡಿರ್ತವೆ. ಇವಿಷ್ಟು ಕಾಶಿ ಹಾಗೂ ಕಾಶಿ ವಿಶ್ವನಾಥನ ಬಗ್ಗೆ ಸಣ್ಣದಾದ ಮಾಹಿತಿಯಷ್ಟೇ. ಇಲ್ಲಿಗೆ ಭೇಟಿ ನೀಡೋಕ್ಕೂ ಪುಣ್ಯವಿರಬೇಕು ಅಂತಾರೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.